ಪೂಜ್ಯ ಮಂಜುನಾಥ್ ಗುರುಜಿ ಅವರಿಗೆ ನಮಸ್ಕರಿಸುತ್ತಾ ಇಲ್ಲಿ ನಡೆದಿರತಕ್ಕಂಥ ಶಿಬಿರಾರ್ಥಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಲ್ಲಿ ನಾವು ಒಂದೆರಡು ನನ್ನ ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ನಾನು ನಾರಾಯಣ ರೆಡ್ಡಿ ಅಂತ ಹೇಳಿ ಮಾಗಳ ಗ್ರಾಮದ ಒಬ್ಬ ಕೃಷಿಕ ಅನ್ನದಾತ ನಾನು ಜಗತ್ತಿಗೆ ಅನ್ನ ಹಾಕ್ತಕ್ಕಂಥ ರೈತ ಮೊದಲು ಈ ಮೊದಲು ನಾನು ಒಬ್ಬ ಗ್ರ್ಯಾಜುಯೇಟ್ ಆಗಿ ಒಬ್ಬ ಸರ್ಕಾರಿ ನೌಕರನಾಗಿ 8 ವರ್ಷ ಸೇವೆ ಸಲ್ಲಿಸಿ ಆ ಸೇವೆಯಿಂದ ಬೇಜಾರಾಗಿ ನಿವೃತ್ತಿಗೊಂಡು ಈಗ ಕೃಷಿಯನ್ನು ಅವಲಂಬನೆ ಮಾಡಿಕೊಂಡಿದ್ದೀನಿ. ಬಟ್ ನನ್ನಲ್ಲಿ ಇದೇ ಆರೋಗ್ಯದ ಸಲುವಾಗಿ ನಾನು ನನ್ನ ನೌಕರಿಯನ್ನು ಬಿಟ್ಟಿದ್ದು, ಬೇರೆ ಉದ್ದೇಶ ಅಲ್ಲ. ಹೂವಿನಡಗಲಿನಲ್ಲಿ ನನ್ನ ಜಾಬ್ ಇತ್ತು, ಮಾಗಳದಿಂದ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕಿತ್ತು. ನನಗೆ ಹೆರಿಡಿಟಿ ಆಗಿ ಅಸ್ತಮಾ ಅಂತಕ್ಕಂಥದ್ದು ಸಣ್ಣ ವಯಸ್ಸಿನಿಂದನೇ 9ನೇ 10ನೇ ವಯಸ್ಸಿನಿಂದನೇ ಸೇರಿಕೊಂಡಿತ್ತು. ಅದು ಯಾವಾಗಲೂ ಬಗಿನೇ ಇರಲಿಲ್ಲ, ಯಾರ ಕಡೆಯೂ ಸಾಲ್ವೇ ಆಗಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ಚಳಿನಲ್ಲಿ ಬೈಕ್ನಲ್ಲಿ ಅಡ್ಡಾಡಲಿಕ್ಕೆ ಮತ್ತಷ್ಟು ಹೆಚ್ಚಿಗೆ ಆಗಿ ಜಾಬನ್ನೇ ರಿಸೈನ್ ಮಾಡಿ ಕೃಷಿಗೆ ಅವಲಂಬಿತ ಆದೆ. ಡಾಕ್ಟ್ರ್ ಕಡೆ ಮೊರೆ ಹೋದೆ. ಅದು ವಯಸ್ಸು ಹೆಚ್ಚಿಗೆ ಆದಂತೆಲ್ಲ ಹೆಚ್ಚಿಗೆ ಆಗ್ತಾ ಬಂತು. ನನ್ನ 40ನೇ ವಯಸ್ಸಿನಲ್ಲಿ ಅದು ಒಂದು ಟ್ಯಾಬ್ಲೆಟ್ ಫಿಕ್ಸ್ ಆಗಿಬಿಡ್ತು ನನಗೆ, ಮೌಂಟ್ ಟೆಲಿಕಾಸ್ಟ್ ಅಂತಕ್ಕಂಥ ಒಂದು ಟ್ಯಾಬ್ಲೆಟ್. ದಾವಣಗೆರೆಯಲ್ಲಿ ಒಬ್ಬರ ಕಡೆ ತೋರಿಸ್ಕೊಂಡು ಬಂದಾಗ ಇದನ್ನು ತೊಗೊಂಡ್ರೆ ನೀ ಬದುಕ್ತೀಯಪ್ಪ ಇಲ್ಲಾಂದ್ರೆ ಇಲ್ಲ ಅಂತಂದೆ. ಅದು ನಿರಂತರವಾಗಿ ತೊಗೊಳ್ತಾ ಬಂದೆ. ಒಂದು 7 ವರ್ಷ ತೊಗೊಂಡಿದ್ದೀನಿ ಆ ಟ್ಯಾಬ್ಲೆಟ್ನ. ಬಟ್ ಈ ಆಶ್ರಮ ಈ ಶಿಬಿರಕ್ಕೆ ಬಂದಾಗಿದ್ದ ಈ 8 ದಿನದಿಂದನೂ ಆ ಟ್ಯಾಬ್ಲೆಟ್ ಯೂಸ್ ಮಾಡಿಲ್ಲ. ನಾನು ಮತ್ತೆ 10 ವರ್ಷ ಹಿಂದಿನ ವಯಸ್ಸಿಗೆ ಹೋಗಿದ್ದೀನಿ ಈಗ. ಇದು ನನ್ನ ಅನುಭವ. ಈ ಯೋಗ ಅಭ್ಯಾಸವನ್ನು ನಾನು 3-4 ಕಡೆ ಕಲ್ತಿದ್ದೆ, ಮುಂಚೆನೇ ಕಲ್ತಿದ್ದೆ, ಸಾಕಷ್ಟು ವಿಭಿನ್ನ ಗುರುಗಳ ಕಡೆ ಕಲ್ತಿದ್ದೆ. ಬಟ್ ನನಗೆ ಪ್ರಾಣಾಯಾಮದ ಬಗ್ಗೆ ಯಾರೂ ಮಾಹಿತಿ ಕೊಟ್ಟಿರಲಿಲ್ಲ. ಯೋಗಾಭ್ಯಾಸಕ್ಕಿಂತ ಪ್ರಾಣಾಯಾಮದಿಂದಲೇ ನಾನು ಅತಿಯಾದಂಥ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಸಹಾಯಕ ಆಯಿತು ಅಂತ ಹೇಳ್ತಾ ಇದನ್ನು ಕಲಿಸಿಕೊಟ್ಟಂಥ ಮಂಜುನಾಥ್ ಗುರುಗಳಿಗೆ ಎಷ್ಟು ಕೋಟಿ ದುಡ್ಡು ಕೊಟ್ಟರೂ ಸಹ ಸಾಲದು ಅಂತ ನನ್ನ ಅಭಿಪ್ರಾಯ ತಿಳಿಸ್ತಾ ಮಾತನಾಡಿ.